नमस्कार वीक्षकरे, बल्लारी बेळगायतु चानल गे स्वागत। जिल्लेयल्लि प्रतिनित्य नडेयुव एल्ल आगुहोगुगळन्नु तिळिदुकोळ्ळलु वीक्षिसि बल्लारी बेळगायतु यूट्यूब चानल। कर्नाटकद जनप्रिय मुख्यमंत्रिगळागिरतक्कंत बिएस यडियूरप्पनवरन्न नायकत्व बदलावणे माडबेकु अन्नुवंत कूगु प्रसक्तवागि केळि बर्ता इरोद दृष्टिकोनवन्नु इट्टुकोंडु इवत्तु बहळ संपूर्ण कार्य चटवटिकेगळल्लि अवरु कार्यन्मुखरागि इंत कोविड इंत दुस्संदर्भदल्लि प्रपंचद इडी प्रपंचक्के आवरिसिरुवंत इंत संदर्भदल्लि नम्म राज्यवन्न कोंडोय्यतक्कंत महत् कार्यवन्न भाळ यशस्वीपूर्णवागि माड्ता इद्दारे। इंत संदर्भदल्लि अवर नायकत्ववन्न बदलावणे माडबेकु अन्नुवंत केलवे केलवु कूगुगळिगे ಸ್ಪಂದನೆ ಸಿಗಬಾರದು ಅನ್ನುವಂತ ಉದ್ದೇಶದಿಂದ ಮತ್ತು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಗೆ ಉಸ್ತುವಾರಿಗಳಾಗಿರತಕ್ಕಂತ ಅರುಣ್ ಜಿ ಅವರು ಇವತ್ತು ಬಂದಿದ್ದಾರೆ। ನಾವು ಒಟ್ಟಾರೆ ಮಠಾಧೀಶರ ಧರ್ಮ ಪರಿಷತ್ ಇರಬಹುದು ಅಥವಾ ಶಿವಾಚಾರ್ಯ ಸಂಸ್ಥೆಯ ವತಿಯಿಂದ ನಾಯಕತ್ವ ಬದಲಾವಣೆ ವಿಚಾರವನ್ನ ಕೈಬಿಡಬೇಕು। ಇನ್ನು ಉಳಿದ ಅವಧಿ ಪೂರ್ಣ ಯಡಿಯೂರಪ್ಪನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು। ಜೊತೆಲಿ ಕೇಂದ್ರ ಸರ್ಕಾರವು ಕೂಡ ಸಂಪೂರ್ಣವಾದ ಸಹಕಾರವನ್ನ ಯಡಿಯೂರಪ್ಪನವರಿಗೆ ಕೊಡಬೇಕು ಅನ್ನುವಂತ ಒಂದು ಮಾತನ್ನ ನಾವು ಸ್ಪಷ್ಟ ಮಾಡುತ್ತೇವೆ। ಜೊತೆಲಿ ರಾಜ್ಯದ ಇತಿಹಾಸವನ್ನು ನೋಡಿಕೊಳ್ಳುತ್ತಾ ಬಂದಾಗ ಯಾವಾಗಲೂ ವೀರಶೈವರು ಆಡಳಿತವನ್ನು ಮಾಡಬೇಕಾದಾಗ ಈ ತರದ ಅಡಚಣೆಗಳು ಬರುವುದು ಸಹಜವಾಗಿದೆ, ಅದನ್ನು ನಾವು ನೀವೆಲ್ಲರೂ ನೋಡಿದ್ದೇವೆ। ಆದರೆ ಹಿಂದೆ ಬಂದಿದ್ದನ್ನು ಅನುಭವಿಸುವ ಕಾಲ ಇತ್ತು, ಈಗ ಎಲ್ಲರಿಗೂ ಅನುಭವವನ್ನು ಮಾಡುವಂಥ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇವತ್ತು ಯಡಿಯೂರಪ್ಪನವ್ರ ಜೊತೆಗೆ ಇದ್ದೇವೆ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ಯಾವುದೇ ವ್ಯಕ್ತಿಗಳಿರ್ಬೋದು ಅಥವಾ ಅವ್ರನ್ನ ವಿರೋಧ ಮಾಡೋರು ಇರ್ಬೋದು ಎಲ್ಲರಿಗೂ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೀವಿ। ಕಾರಣ ವೀರೇಂದ್ರ ಪಾಟೀಲ್ರು ಇರ್ಬೋದು ಅಥವಾ ಜೆ ಎಸ್ ಪಟೇಲ್ರ ಕಾಲದಿಂದ ಹಿಡಿದು ನೀವೆಲ್ಲ ಇತಿಹಾಸವನ್ನು ನೋಡ್ಕೊಳ್ತಾ ಬಂದಾಗ ಪ್ರತಿ ಹಂತದೊಳಗೂ ಕೂಡ ನಮ್ಮ ಸಮಾಜದ ಮುಖ್ಯಮಂತ್ರಿಗಳನ್ನ ಬೊಮ್ಮಯ್ಯವ್ರನ್ನ ಇರ್ಬೋದು ಮುಖ್ಯಮಂತ್ರಿಗಳ ಬಗ್ಗೆ ರಾಷ್ಟ್ರೀಯ ಪಕ್ಷಗಳು ತೋರಿಸಿರ್ತಕ್ಕಂಥ ಅಲಕ್ಷ ಅಥವಾ ರಾಷ್ಟ್ರೀಯ ಪಕ್ಷಗಳು ವೀರಶೈವರ ಮೇಲೆ ಮತ್ತು ಪ್ರಾದೇಶಿಕ ಪಕ್ಷದಲ್ಲೂ ಕೂಡ ಸಮಾಜಕ್ಕೆ ಅನ್ಯಾಯ ಆಗಿದೆ, ಅಂಥ ಕಾರಣಗಳಲ್ಲಿ ಸಮಾಜ ವಲಸೆ ಹೋಗುವಂಥ ಕೆಲಸವನ್ನು ಸಮಾಜದ ನಾಯಕರು ವಲಸೆ ಹೋಗುವಂಥ ಕೆಲಸವನ್ನು ಮಾಡಿದ್ದನ್ನು ನಾವು ನೋಡ್ಕೊಳ್ತಾ ಬಂದಿದ್ದೇವೆ। ಅದರ ಪರ್ಯಾಯವಾಗಿ ಬೇರೆ ಪಕ್ಷಗಳು ಅಧಿಕಾರಕ್ಕೆ ಬಂದಿದ್ದನ್ನು ನಿಮ್ಮ ಇತಿಹಾಸವನ್ನು ನೀವು ಎಲ್ಲ ತಿಳಿದಂಥವರಿದ್ದೀರಿ, ಅದನ್ನು ಪರಿಪಕ್ವವಾಗಿ ವಿಚಾರ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ರಾಜಕೀಯ ಮುಖಂಡರಿಗೆ ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ। ಜೊತೆಲಿ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪನವರು ವಿಚಾರ ಬಂದಾಗ ಅವರ ಸಹವಾಸದಿಂದ ಅಥವಾ ಅವರ ಮಾರ್ಗದರ್ಶನದಲ್ಲಿ ಬೆಳೆದಂಥವರೇ ಇವತ್ತು ಭಾಳ ಜನ ಅನ್ಕೊಳ್ಬೋದು, ಭಾಳ ಜನರಿಗೆ ಗೊತ್ತಿದೆ ರಾಜ್ಯದ ಮುಖ್ಯಮಂತ್ರಿ ಆಗುವಂಥ ಯೋಗ್ಯತೆ ನನಗಿದೆ ನನಗಿದೆ ಅನ್ನುವಂಥವ್ರು ಭಾಳ ಜನ ಇದ್ದಾರೆ। ಇಲ್ಲಿ ಯಾವ ಬೆಲ್ ಇರ್ಬೋದು ಸಕ್ಕರೆ ಇರ್ಬೋದು ಯಾವ ವ್ಯಕ್ತಿ ಇರ್ಬೋದು ಯಾವ ಶಕ್ತಿನೂ ಏನೂ ಮಾಡಲಿಕ್ಕಾಗೋದಿಲ್ಲ। ಮೊನ್ನೆ ಯಡಿಯೂರಪ್ಪನವರನ್ನು ಅವರ ಸಮಾಜಕ್ಕೆ ಅವರು ಎಲ್ಲ ಸಮಾಜವನ್ನು ಹಚ್ಚಿಕೊಳ್ಳುವಂಥ ರೀತಿ ಎಲ್ಲ ಸಮಾಜದ ನಾಯಕ ಇವತ್ತು ಎಲ್ಲ ಸಮಾಜಕ್ಕೆ ಬೇಕಾಗಿರುವಂಥ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವ್ರ ವಿಚಾರದಲ್ಲಿ ಯಾರೂ ಹಸ್ತಕ್ಷೇಪವನ್ನು ಮಾಡದೆ ಅವರ ಬೆಂಬಲಕ್ಕೆ ನಿಂದಿರಬೇಕು ಅನ್ನುವಂಥ ಸಂದೇಶವನ್ನು ನಾವು ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ। ಸಮಸ್ತ ಸಮಾಜ ಅವ್ರ ಜೊತೆಗೆ ನಿಂತಿದೆ ಅನ್ನುವಂಥ ಸಂದೇಶವನ್ನು ನಮ್ಮ ಮೂಲಕ ಪರಮ ಪೂಜ್ಯರೆಲ್ಲರ ಅಭಿಪ್ರಾಯವೂ ಕೂಡ ನಾವು ಯಡಿಯೂರಪ್ಪನವ್ರ ಜೊತೆಗೆ ಇದ್ದೀವಿ ಅನ್ನುವಂಥ ಸಂದೇಶವನ್ನು ಕೊಡಲಿಕ್ಕೆ ನಾವು ಇವತ್ತೆಲ್ಲ ಕಲ್ತಿದ್ದೀವಿ। ರಾಜಕಾರಣ ಧರ್ಮಸಭೆ ವಿಧಾನಸಭೆಯಲ್ಲಿ ಏನು ಕೆಲಸ ಅಂಥೇಳಿ ಒಂದು ಪ್ರಶ್ನೆ ಉದ್ಭವ ಆಗಿದೆ ನಿಮ್ಮಿಂದ। ಈ ಧರ್ಮಸಭೆಯವರು ವಿಧಾನಸಭೆಯಲ್ಲಿರುವ ನಾಯಕರ ಬಗ್ಗೆ ಮಾತನಾಡಲಿಕ್ಕೆ ನಾವು ಬರಬೇಕಾದ್ರೆ ಬಹುಶಃ ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಮಠಾಧೀಶರಾಗಿ 25 ವರ್ಷಗಳ ಗತಿಸಿದವು, ನಾವು ಮಠದಿಂದ ಹೊರಗೆ ಬರಬೇಕಾದ್ರೆ ಜನರ ಮತ್ತು ಸಮುದಾಯದ ಅಭಿಪ್ರಾಯ ಇಲ್ಲದೆ ನಾವು ಹೊರಗೆ ಬರೋಂಗಿಲ್ಲ। ಈ ಯಾವ ಹೇಳಿಕೆಗಳು ಕೂಡ
ವೈಯಕ್ತಿಕ ಸ್ವಾಮಿಗಳ ಅಭಿಪ್ರಾಯವಲ್ಲ ಸಮಾಜದ ನಾಡಿಮಿಡಿತ ಏನಿದೆ ಸಮಾಜದ ಅಪೇಕ್ಷೆಗಳು ಏನಿದಾವೆ ಅವರ ಮುಖವಾಣಿಯಾಗಿ ನಾವು ಬಂದು ಇಲ್ಲಿ ಕುಂತಿದ್ದೇವೆ ನಮ್ಮ ಸಮುದಾಯ ನಮಗೆ ಏನು ಹೇಳ್ತು ಅಂದ್ರೆ ಯಡಿಯೂರಪ್ಪನವರಿಗೆ ವಯಸ್ಸಾಗಿದೆ ಮತ್ತೆ ಲಿಂಗಾಯತ ವೀರಶೈವ ಸಮಾಜದಲ್ಲಿ ಇನ್ನೊಂದು ಮುಖ ಬಂದ್ರೆ ಬೇಡ ಏನೋ ಅನ್ನೋ ಅಭಿಪ್ರಾಯ ಯಾವ ವೀರಶೈವ ಸಮಾಜದ ಮತ್ತು ಜನರಲ್ಲಿ ಇಲ್ಲ ಆದರೆ ವಯಸ್ಸಾದಂತ ಯಡಿಯೂರಪ್ಪನವರ ಮುಖಂಡತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ರೆ ಅವಾಗ ವಯಸ್ಸಾಗಿದ್ದಿಲ್ಲ ಅಂತೇಳಿ ಜನ ಕೇಳ್ತಾರೆ ಸಮುದಾಯ ಕೇಳ್ತಿದೆ ಅವರಿಗೆ ಹಲ್ಲು ಹೋಗಿದ್ದಿಲ್ಲ ಬೆನ್ನು ಹೋಗಿ ಬಾಗಿದ್ದಿಲ್ಲ ಅಥವಾ ಅವತ್ತೇನ ಆಧಾರ್ ಕಾರ್ಡ್ದಲ್ಲಿ ಕಡಿಮೆ ವಯಸ್ಸಿದ್ದು ಅವರ ನಾಯಕತ್ವದಲ್ಲಿ ಅವರ ಮುಖಂಡತ್ವದಲ್ಲಿ ಜನರ ಮನಸ್ಸಿಗೆ ಒಪ್ಪುವ ಹಾಗೆ ಅಧಿಕಾರವನ್ನು ಪಡೆದು ಈಗ ಆತುರ ನಿರ್ಧಾರದಲ್ಲಿ ಬಹುಶಃ ಜಗತ್ತಿಗೆ ಮಂಗಳ ಗ್ರಹದಲ್ಲಿ ಮನೆ ಕಟ್ಟುವಂಥ ದೇಶಗಳು ಕೂಡ ಕೊರೋನಾ ವ್ಯವಸ್ಥೆಯಲ್ಲಿ ಎಡವಿದ್ದಾವೆ ಬರೀ ಕೇವಲ ಯಡಿಯೂರಪ್ಪನವರು ಎಡವಿಲ್ಲ ಯಡಿಯೂರಪ್ಪನವ್ರನ್ನ ಸಮರ್ಥಿಸ್ಕೊಳ್ಳಲ್ಲ ನಾವು ನಮ್ಮ ಅಂತರಂಗದ ಸಾಕ್ಷಿ ಇಷ್ಟೇ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕೊರೋನಾ ಮೂಲೆಗುಂಪ ವ್ಯವಸ್ಥೆಯಲ್ಲಿ ಸೂತಕದ ಛಾಯೆಯನ್ನು ಒಳಗೊಂಡಂಥ ಸಮುದಾಯದ ಮಧ್ಯೆ ಇವತ್ತು ನಾವೇನು ಬಂದಿದ್ದೇವೆ ನಾವು ಪೂರ್ವಾಶ್ರಮದಲ್ಲಿ ನಮ್ಮ ಅಕ್ಕನ್ನ ಕಳ್ಕೊಂಡಿದ್ದೇವೆ ಇವೆಲ್ಲ ವ್ಯವಸ್ಥೆಯಲ್ಲಿ ರಾಜಕಾರಣಿಗಳು ಮುಂದೆ ದಿನಗಳಿದ್ದಾವೆ ಆ ಸಮಯದಲ್ಲಿ ಈ ವ್ಯವಸ್ಥೆ ಬಗ್ಗೆ ಮಾತನಾಡಬೇಕಾದಂಥ ಅವಕಾಶಗಳಿದ್ದಾವೆ ಪ್ರಸ್ತುತ ಸಂದರ್ಭದಲ್ಲಿ ಏನು ಆಗಬೇಕಾದಂಥ ಪರಿಹಾರಗಳಾಗಿರ್ಬೋದು ಅಭಿವೃದ್ಧಿ ಕಾರ್ಯ ಆಗಿರ್ಬೋದು ಜನರ ನೋವುಗಳಿಗೆ ಸ್ಪಂದಿಸುವಂಥ ಮೀಟಿಂಗ್ ಮಾಡೋದು ಬಿಟ್ಟು ಅಂದರೆ ನಾಯಕತ್ವ ಬದಲಿ ಆದ ತಕ್ಷಣ ನಾಳೆನೇ ಬೆಳಗಾಗುವುದರೊಳಗೆ ಎಲ್ಲನೂ ಒಳ್ಳೆಯದಾಗ್ತದೆ ಅನ್ನೋ ಅಭಿಪ್ರಾಯ ಸಾಧ್ಯ ಏನು ಅಂಥೇಳಿ ಸಮುದಾಯ ಕೇಳಿದ ಪ್ರಶ್ನೆಯನ್ನು ನಾನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ ನನ್ನ ಅಭಿಪ್ರಾಯ ಅಲ್ಲ ನಾವು ಯತಿಗಳಾಗಲಿ ಒಬ್ಬ ಸತಿ ಮನೆಯಿಂದ ಬರಬೇಕಾದ್ರೆ ಗಂಡನ ಒಪ್ಪಿಗೆ ಇಲ್ಲದೆ ಸತಿ ಹೊರಗೆ ಬರೋಂಗಿಲ್ಲ ಒಬ್ಬ ಯತಿ ಮನೆ ಮಠದಿಂದ ಹೊರಗೆ ಬರಬೇಕಾದ್ರೆ ಸಮಾಜದ ಅಭಿಪ್ರಾಯ ಇಲ್ಲದೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಇತಿಹಾಸ ನಮ್ಮ ಮುಂದೆ ಇಲ್ಲ ಹೀಗಾಗಿ ಯಡಿಯೂರಪ್ಪನವರ ಮುಖಂಡತ್ವದಲ್ಲಿ ಸಮಾಜದಲ್ಲಿ ಇಲೆಕ್ಷನ್ ಮಾಡಿ ಅವರು ನನಗೊಬ್ಬ ಹುಡುಗ ಹೇಳ್ದ ಇವತ್ತು ಬಸವರಾಜ್ ಅಂತೇಳಿ ಅವ ಏನು ಹೇಳ್ದ ನೋಡ್ರಿ ಯಡಿಯೂರಪ್ಪನವ್ರು ಇದ್ದರೆ ಬಿ ಜೆ ಪಿಯಲ್ಲಿ ಆಕ್ಸಿಜನ್ ಪ್ರಮಾಣ 99 ಇರ್ತದೆ ಇರದೇ ಹೋದ್ರೆ 42 ಬರ್ತದೆ ಅಂತಂದ ಅವ್ರು ಹೇಳಿರ್ತಕ್ಕಂಥ ಅಭಿಪ್ರಾಯ ಯಡಿಯೂರಪ್ಪರು ಇದ್ರೆ ಆಕ್ಸಿಜನ್ ಇರ್ತದೆ ಇರದೇ ಇದ್ರೆ ಲೋ ಆಗ್ತದೆ ಅವಾಗ ವೆಂಟಿಲೇಟರ್ ಬೇಕಾಗ್ತದೆ ಅನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಾರೆ ಇನ್ನೊಬ್ಬ ವ್ಯಕ್ತಿ ಅಭಿಪ್ರಾಯ ಏನು ಹೇಳ್ತಾರೆ ಮುತ್ತು ಇರದೇ ಹೋದ್ರೆ ಸಿಂಪಿಗೆ ಹೆಂಗೆ ಬೆಲೆ ಇಲ್ಲೋ ರಸ ಇರದೇ ಹೋದ್ರೆ ಕಬ್ಬಿಗೆ ಹೆಂಗೆ ಬೆಲೆ ಇಲ್ಲೋ ಯಡಿಯೂರಪ್ಪ ಇರದೇ ಹೋದ್ರೆ ಬಿ ಜೆ ಪಿಲಿ ಆಕ್ಸಿಜನ್ ಇರಂಗಿಲ್ಲ ಅಂತ ಹೇಳಿ ಅಂದರೆ ಈ ಅಭಿಪ್ರಾಯಗಳು ನಾನು ನಿಮ್ಮ ಮುಂದೆ ವ್ಯಕ್ತ ಮಾಡಲಿಕ್ಕೆ ನಮ್ಮ ಆತ್ಮಸಾಕ್ಷಿಯಾಗಿ ಕೇವಲ ಹುಚ್ಚು ಅಭಿಮಾನದಿಂದ ಯಡಿಯೂರಪ್ಪರನ್ನು ನಾವು ಬೆಂಬಲಿಸ್ತಾ ಇಲ್ಲ ಆದರೆ ಈ ಲೋಕಾರಾಧನೆಯೂ ಒಂದಿದೆ ಲೋಕದ ವ್ಯವಸ್ಥೆಯಲ್ಲಿ ಸ್ವಾಮಿಗಳ ಪಾತ್ರ ಬಹಳ ದೊಡ್ಡದಿದೆ ನಾವು ಸನ್ಯಾಸಿಗಳಾಗಿ ಹಿಮಾಲಯ ಏರಿಲ್ಲ ನಾವು ವಿದ್ಯಾಲಯದಲ್ಲಾಗಲಿ ನೇತ್ರದಲ್ಲಾಗಲಿ ದೇವಾಲಯಗಳಲ್ಲಾಗಲಿ ಪಾತ್ರಧಾರಿಗಳಾಗಿರೋದರಿಂದ ಸೂತ್ರಧಾರಿಗಳಾಗಿರೋದರಿಂದ ಸಮಾಜದ ಕಳಕಳಿಯ ವ್ಯಕ್ತಿಗಳಾಗಿರೋದರಿಂದ ಸಮಾಜದ ಅಭಿಪ್ರಾಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದಾವೆ ಯಡಿಯೂರಪ್ಪನವರು ತೆಗೆಯುವುದರ ಮುಖಾಂತರ ಸ್ವಾಮಿಗಳಿಗೆ ನಷ್ಟ ಏನಿಲ್ಲ ಆದರೆ ಜನರ ಅಭಿಪ್ರಾಯ ಸಮುದಾಯದ ಅಭಿಪ್ರಾಯದಲ್ಲಿ ನಷ್ಟ ಇದೆ ಅನ್ನೋದನ್ನು ಕಷ್ಟವನ್ನು ನಮ್ಮ ಮುಂದೆ ಹಂಚಿಕೊಂಡಿದ್ದರಿಂದ ನಾವು ಸಮಾಜದ ಮುಖ್ಯವಾಗಿ ಹಂಚಿಕೊಡ್ತಾ ಇದ್ದೇವೆ ಯಡಿಯೂರಪ್ಪನ ತೆಗೆಯದಂತಂದ್ರೆ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳೋದು ಇನ್ನೂ ಏನೋ ಗೌರವ ಮಾಡ್ಬೇಕಂತೇಳಿ ಪಾರ್ಟಿಯಲ್ಲಿ ಕೆಲವು ಮಾತು ಕೇಳ್ಬರ್ತಾರೆ ಹಾ ಇದನ್ನು ನಾವು ನಿಮ್ಮ ಪ್ರಶ್ನೆಯನ್ನು ನಮ್ಮ ಸಮುದಾಯದ ಭಕ್ತರಿಗೆ ಕೇಳಿದಾಗ ಅವ್ರು ಏನು ಹೇಳ್ತಾರೆ 2 ವರ್ಷ ಮುಗಿಲಿ ಮುಂದೆ ಮುಖಂಡತ್ವದಲ್ಲಿ ಯಾರಾದರೂ ಅಧಿಕಾರ ತರಲಿ ಅವಾಗ ಅವರು ಮುಂದುವರಿಲಿ ಅನ್ನುವಂಥ ಅಭಿಪ್ರಾಯ ಸಮಾಜದಾಗಿದೆ ಮುಖ್ಯಮಂತ್ರಿಗಳ ಬದಲಾವಣೆ ಆದರೆ ಪ್ರಸ್ತುತ ಸಂದರ್ಭದಲ್ಲಿ ನಾನು ಹೇಳೋದು ಕಷ್ಟಮಯವಾದಂಥ ಸಂದರ್ಭದಲ್ಲಿ 2 ವರ್ಷ ಎಲ್ಲ ವೃತ್ತಿಗಳು ನಿವೃತ್ತಿಯಾಗಿದ್ದಾವೆ ಎಲ್ಲ ಬದುಕು ಬವಣೆ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿರುವಂಥ ಸಮಯದಲ್ಲಿ ನಾವು ನಾಯಕತ್ವದ ಬದಲಾವಣೆಯನ್ನು ಮಾಡುವುದು ಅಷ್ಟು ಸೂಕ್ತ ಅಲ್ಲ ಮತ್ತು ಇನ್ನೊಂದು ನಿಮ್ಮ ಅಭಿಪ್ರಾಯ ಕೇಳಿದರೆ ವೀರಶೈವರಲ್ಲಿ ಇನ್ನೂ ಯಾರಾದರೂ ನಾಯಕರು ಬಂದರೆ ನಿಮಗೆ ಸಂತೋಷ ಇಲ್ಲೇನು ಅಂದ್ರೆ ನಮಗೆ ಸೂರ್ಯ ಚಂದ್ರರಷ್ಟೇ ಸ್ಪಷ್ಟವಾಗಿ ಹಾಲು ಕುಡಿದೊಟ್ಟು ಸಂತೋಷ ಇದೆ ಯತ್ನಾಳವರು ಮುಂದೆ ಬರಲಿ ಅಥವಾ ಯಾರೇ ಆದರೂ ಬರಲಿ ಅವರು ಮುಂದಿನ ನಮ್ಮ ಸಮುದಾಯ ಏನು ಹೇಳ್ತದೆ ಅವರು ನಮ್ಮ ನಾಯಕರೇ ನಮ್ಮ ವೀರಶೈವ ಸಮಾಜದ ನಾಯಕರೇ ಮುಂದಿನ ಇಲೆಕ್ಷನ್ದಲ್ಲಿ ಅವರ ಮುಖಂಡತ್ವದಲ್ಲಿ ಅವರ ನಾಯಕತ್ವದಲ್ಲಿ ಅವರನ್ನು ಬೆಳೆಸಿ
ನೀವು ಮುಂದುವರಿಯಲಿ. ಆದರೆ ನಾವು ವಿಜಯೇಂದ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಡಿಯೂರಪ್ಪನವರ ಶ್ರಮ, ಯಡಿಯೂರಪ್ಪನವರ ಕ್ರಮ, ಯಡಿಯೂರಪ್ಪನವರ ಬೆವರೇ ಈ ಸಮಾಜದ ಪವರ್ ಆಗಿರೋದ್ರಿಂದ ಆ ಪವರಿನ ಮಾತುಗಳನ್ನು ನಾನು ನಿಮ್ಮ ಜೊತೆ ಹೇಳ್ಕೊಳ್ತಾ ಇದ್ದೀನಿ. ಆ ಸಮುದಾಯ ಹೇಳ್ತಾ ಇದೆ, ಸ್ಪಷ್ಟವಾಗಿ ಹೇಳ್ತಾ ಇದೆ, ವೀರಶೈವರ ಬದಲಾವಣೆ ಆದರೆ ಆಕ್ಸಿಜನ್ ಇರಂಗಿಲ್ಲ ಅಂತ ಹೇಳಿದ್ದಾರೆ. ಅವ್ರ ಅವರ ಭಾಷೆ, ಅವರ ಪ್ರತಿಪಾದನೆ ಮಾತುಗಳ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪಕ್ಷಕ್ಕೆ, ಪಕ್ಷ ಮತ್ತು ಸರ್ಕಾರ ಆಡಳಿತಕ್ಕೆ, ಜನರಿಗೆ ಅಲ್ಲ. ಅಲ್ಲ, ಈಗ ಯಡಿಯೂರಪ್ಪನವರು ಆಕ್ಸಿಜನ್ನೇ, ಸಿದ್ದರಾಮಯ್ಯನವರು ಆಕ್ಸಿಜನ್ನೇ, ದೇವೇಗೌಡರು ಆಕ್ಸಿಜನ್ನೇ, ಇಡೀ ಯಾರು ಈ ದೇಶ ಪ್ರೇಮಿಗಳಿದಾರೋ ಅವರೆಲ್ಲ ಆಕ್ಸಿಜನ್ನೇ ದೇಶಕ್ಕೆ. ಆದರೆ ಸಮುದಾಯದ ದೃಷ್ಟಿಯಿಂದ ನಾನು ಹೇಳುವಂಥದ್ದು, ಸಮುದಾಯದ ಅಭಿಪ್ರಾಯ ಹೇಳುವಂಥದ್ದು, ಅವರು ಇರದೇ ಹೋದರೆ ಪಕ್ಷ ಅವರು ಅವರ ಭಾಷೆಯಲ್ಲಿ ಭಾಳ ಕಷ್ಟಕ್ಕೆ ಹೋಗ್ತದೆ ಅನ್ನುವಂಥ ಮಾತನ್ನು ನಾನು ಅವ್ರ ಅಭಿಪ್ರಾಯನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ. ಇಲ್ಲ ಇಲ್ಲ ಇಲ್ಲ, ಆ ಆಕ್ಸಿಜನ್ಗೂ ಈ ಆಕ್ಸಿಜನ್ಗೂ ಅವರ ಪರಿಭಾಷೆಯನ್ನು ಅರ್ಥ ಮಾಡ್ಕೋಬೇಕು, ಕಷ್ಟ ಇದೆ ಅಂಥೇಳಿ. ಸರಿ, ನಮ್ಮ ಸಮುದಾಯದ ನಾಯಕರೇ, ಇಲ್ಲಿ ಸ್ವಾಮೀಜಿಗಳು ಕೇವಲ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಇದು ಪ್ರತಿಪಾದನೆ ಮಾಡ್ತಾ ಇಲ್ಲ, ಎಲ್ಲ ಜಿಲ್ಲೆಯಲ್ಲಿ ಆ ಸಮುದಾಯದ ಅಭಿಪ್ರಾಯಗಳನ್ನು ಕ್ರೋಢೀಕರಣ ಮಾಡಿ ಮಲೆನಾಡಿನ ಸ್ವಾಮಿಗಳ ಅಭಿಪ್ರಾಯ ಮಾಡಿದ್ದಾರೆ. ನಿನ್ನೆ ಶ್ರೀಶೈಲ ಜಗದ್ಗುರುಗಳು ಮಾಡಿದ್ದಾರೆ. ಶ್ರೀಶೈಲ ಜಗದ್ಗುರುಗಳು ಮೂರು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಒಂದು ಪೀಠ. ಅವರೆಲ್ಲ ಹೇಳಬೇಕಾದ್ರೆ ಇದರಲ್ಲಿ ಯಾವುದೇ ಒಂದು ಒಂದು ಮೂಲವಾದಂಥ ಸ್ವಾರ್ಥ ಇರಂಗಿಲ್ಲ. ಸಮಾಜದ ನಾಡಿ ಮಿಡಿತವನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ನಮಗೆ ಸಮಾಜ ಏನು ಹೇಳಿದೆ, ಅವರ ನಾಯಕತ್ವ ಬದಲಾವಣೆ ಆದರೆ ಮುಂದೆ ನಮ್ಮ ಸಮಾಜಕ್ಕೆ ಮಾಡುವ ಅಪಮಾನ ಅನ್ನುವಂಥ ಅಭಿಪ್ರಾಯ ನಮ್ಮ ಮುಂದೆ ಹಂಚಿಕೊಂಡಿದ್ರೆ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.